students, welcome to my channel Maths Easy. In the chapter pair of linear equations in two variables of exercise number 3.2, we have solved first two main problems. Let's see how to solve the third main problem. The question is like this: on comparing the ratios a1 by a2, b1 by b2 and c1 by c2, find out whether the following pair of linear equations are consistent or inconsistent. Okay, ಇಲ್ಲಿ ನೋಡಿ, the second main question ಇದೇ ರೀತಿ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪೇರ್ ಆಫ್ ಲೇನರ್ ಈಕ್ವೇಶನ್ಸ್ ನ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್, ಪ್ಯಾರಲಲ್ ಅಂಡ್ ಕೋಇನ್ಸಿಡೆಂಟ್, ಈ ರೀತಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾರೆ ಅವರು. ಇವೇ ರೇಷಿಯೋಸ್ ನ ನಾವು ಕಂಪೇರ್ ಮಾಡಿಕೊಂಡು, ಅದೇ ರೀತಿ ಥರ್ಡ್ ಮೇನ್ ಕ್ವಶನ್ಸ್ ಅಲ್ಲೂ ಕೂಡ ನೀವು ಅದೇ ರೇಷಿಯೋಸ್ ನ ಕಂಪೇರ್ ಮಾಡ್ಕೋಬೇಕು. ಆದ್ರೆ ಅವು ಕನ್ಸಿಸ್ಟೆಂಟ್ ಇದಾವೋ ಆರ್ ಇನ್ಕನ್ಸಿಸ್ಟೆಂಟ್ ಇದಾವೋ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ದಿ ಇಂಟ್ರಡಕ್ಷನ್ ಪಾರ್ಟ್. ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಯಾವುದು ಕನ್ಸಿಸ್ಟೆಂಟ್ ಇರುತ್ತೆ, ಇನ್ಕನ್ಸಿಸ್ಟೆಂಟ್ ಯಾವ್ದಿರುತ್ತೆ ಅಂತಂದೇಳಿ, ಯು ಕ್ಯಾನ್ ವಿ ರಿಕಾಲ್ ಇಟ್ ಇನ್ ದ ಟೇಬಲ್. ಇಫ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ವಿ ಹ್ಯಾವ್ ಒನ್ ಸೊಲ್ಯೂಷನ್, ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಇರುತ್ತೆ, ಆರ್ ಯುನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂಡ್ ದಿಸ್ ಒನ್ ಇಸ್ ಕನ್ಸಿಸ್ಟೆಂಟ್, ಅಂಡ್ ದಿಸ್ ಒನ್ ಇಸ್ ಕನ್ಸಿಸ್ಟೆಂಟ್. ಇಯರ್ ಇಫ್ ದ ರೇಷಿಯೋಸ್ ಕಂಪೇರ್ ರೇಷಿಯೋಸ್ ಮಾಡಿದಾಗ ಎಲ್ಲ ಈಕ್ವಲ್ ಬಂತು ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಇದಾವೆ. ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಸೊಲ್ಯೂಷನ್ಸ್ ಇದಾವೆ ಅಂತ ಅರ್ಥ. ದೆನ್ ಓನ್ಲಿ ಅವಾಗ್ಲೂ ಕೂಡ ಕನ್ಸಿಸ್ಟೆಂಟ್ ಅಂತ ನಾವ್ ಹೇಳ್ಬೋದು. ಹಾ, ಇಲ್ಲಿ ಪ್ಯಾರಲಲ್ ಲೈನ್ಸ್ ಅಲ್ಲಿ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಎ1 ಬೈ ಎ2 ಇಸ್ ಈಕ್ವಲ್ ಟು ಬಿ1 ಬೈ ಬಿ2 ಇವೆರಡು ಸೇಮ್ ಇರ್ತವೆ, ಬಟ್ ಸಿ1 ಬೈ ಸಿ2ಗೆ ಈಕ್ವಲ್ ಇರಲ್ಲ. ಅವಾಗ ಪ್ಯಾರಲಲ್ ಲೈನ್ಸ್ ಬರ್ತವೆ, ನೋ ಸೊಲ್ಯೂಷನ್ಸ್ ಅಂದ್ರೆ ಇಲ್ಲಿ ಯಾವುದೇ ಸೊಲ್ಯೂಷನ್ಸ್ ಬರಲ್ಲ, ಅವಾಗ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಬಹುದು. ಇಲ್ಲಿ ನೋಡಿ, ಕನ್ಸಿಸ್ಟೆಂಟ್, ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್, ನೆನ್ಪಿಟ್ಕೊಟ್ರೆ ಕನ್ಸಿಸ್ಟೆಂಟ್, ಕನ್ಸಿಸ್ಟೆಂಟ್ ಅಂಡ್ ಇನ್ಕನ್ಸಿಸ್ಟೆಂಟ್, ಯಾವುದೇ ಸೊಲ್ಯೂಷನ್ ಇಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್ ಅಂತ ಅರ್ಥ. ಓಕೆ, ಲೆಟ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಥರ್ಡ್ ಮೇನ್ ಪ್ರಾಬ್ಲಮ್, ದ ಫಸ್ಟ್ ಕ್ವಶನ್ ಇಸ್, ದಿಸ್ ಇಸ್ ಎಕ್ಸರ್ಸೈಸ್ ನಂಬರ್ 3.2. ದ ಫಸ್ಟ್ ಮೇನ್ ಕ್ವಶನ್, 3x + 2y ಇಸ್ ಈಕ್ವಲ್ ಟು 5 ಅಂಡ್ 2x - 3y ಇಸ್ ಈಕ್ವಲ್ ಟು 7. ಓಕೆ, ಐ ವಿಲ್ ರೈಟ್ ದ ಸೊಲ್ಯೂಷನ್ ಡೈರೆಕ್ಟ್ಲಿ. ಒನ್ಸ್ ಅಗೇನ್ ಯು ಹ್ಯಾವ್ ಟು ರೈಟ್ 3x + 2y ಇಸ್ ಈಕ್ವಲ್ ಟು 5. ಐ ವಿಲ್ ಟೇಕ್ ದಿಸ್ ಇಸ್ ಆಸ್ ಈಕ್ವೇಶನ್ ನಂಬರ್ 1. 2x - 3y ಇಸ್ ಈಕ್ವಲ್ ಟು 7. ಐ ವಿಲ್ ಟೇಕ್ ದಿಸ್ ಒನ್ ಆಸ್ ಈಕ್ವೇಶನ್ ನಂಬರ್ 2. ಓಕೆ, comparing equation 1 and 2 with a1x + b1y + c1 = 0 and a2x + b2y + c2 = 0. Okay, I will write like this. 3x + 2y is equal to 5 and a1x + b1y + c1 is equal to 0. And also the another equation is 2x - this one is -5, no? I will take to the left side -5. You can take here only. Ile tagonbidi neevu -5 = 0 ee riti barkonbidi and -7 = 0. Okay, ಈಕ್ವೇಶನ್ 1 and 2 ಈ ರೀತಿನೇ ತಗೊಂಡ್ಬಿಡಲಿ. ಇದು +5 ಇದ್ದದನ್ನ ಲೆಫ್ಟ್ ಸೈಡ್ ತಗೊಂಡ್ಬಿಟ್ರೆ ಏನಾಯ್ತು, -5 ಆಯ್ತು. +7 ಇದ್ದದ್ದು ಲೆಫ್ಟ್ ಸೈಡ್ ತಗೊಂಡ್ರೆ ಏನಾಯ್ತು, -7 ಆಯ್ತು. ಓಕೆ, ನಾವು 2x - 3y - 7 = 0. a2x + b2y + c2 = 0. ನಾವು ಇಲ್ಲಿ a1 ಪ್ಲೇಸ್ ಅಲ್ಲಿ ಏನಿದೆ, +3. ಓಕೆ, e1 b1 ಅಂದ್ರೆ +2. ಓಕೆ, ಇಸ್ ಇಟ್ ರೈಟ್, +2. ಅಂಡ್ ಸಿ1 ಇಸ್ ವಾಟ್, -5. ಓಕೆ, ಲೈಕ್ ದಟ್. ಅದೇ ರೀತಿ ಎ2 ಇಸ್ ಈಕ್ವಲ್ ಟು ವಾಟ್, +2, ಏನೋ ಬಿ2 ಇಸ್ ಈಕ್ವಲ್ ಟು ವಾಟ್, -3. ಅಂಡ್ ಸಿ2 ಇಸ್ ಈಕ್ವಲ್ ಟು ವಾಟ್, ಇಸ್ ಇಟ್ -7. ಓಕೆ, ನಾವು ರೇಷಿಯೋಸ್ ನ ಕಂಪೇರ್ ಮಾಡೋಣ. ಎ1 ಬೈ ಎ2 ಇಸ್ ಈಕ್ವಲ್ ಟು +3 / what? +2, ದಟ್ ಈಸ್ 3/2 ಓನ್ಲಿ. ಅಂಡ್ ದೆನ್ ಬಿ1 / ಬಿ2, ದಿಸ್ ಒನ್ ಇಸ್ +2 / -3. ವಾಟ್ ಯು ಕ್ಯಾನ್ ರೈಟ್, -2/3, ಲೈಕ್ ದಟ್. ಅಂಡ್ c1 / c2, -5/-7. -, ಗೆಟ್ ಕ್ಯಾನ್ಸಲ್ಡ್, ವಾಟ್ ವಿಲ್ ಗೆಟ್, 5 ಬೈ
7 ಆಗುತ್ತೆ ಅಂಡ್ ವಾಟ್ ಯು ಕ್ಯಾನ್ ರೈಟ್ ಹಿಯರ್ ಇಲ್ಲಿ ನೋಡಿ ಎರಡು ರೇಷಿಯೋಸ್ ಅನ್ನು ಬರುತ್ತೆ ಯಾವು ಈಕ್ವಲ್ ಬಂದೇ ಇಲ್ಲ 3/2 ಬಂದಿದೆ -2/3 ಬಂದಿದೆ 5/7 ಬಂದಿದೆ ಆದ್ರೆ ನಮ್ಮ ಟೇಬಲ್ ಪ್ರಕಾರ ಇವೆರಡು ಈಕ್ವಲ್ ಬಂದ್ರೆ ನಾವು ಒಂದು ನಾವೇನಂತ ಹೇಳಬಹುದು ಈಗ ಇವೆರಡು ಈಕ್ವಲ್ ಬಂತು ಅಂತಂದ್ರೆ ಈ ಮೂರು ಈಕ್ವಲ್ ಬಂತು ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಅನ್ಬಹುದು ಇವೆರಡು ಈಕ್ವಲ್ ನಾಟ್ ಈಕ್ವಲ್ ಬಂದಿದಾವೆ ಅಂತಂದ್ರೆ ವಾಟ್ ಯು ಕ್ಯಾನ್ ರೈಟ್ A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ತದೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರ್ತವೆ ಅಂದ್ರೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ದಟ್ ಮೀನ್ಸ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಅಂತ ಹೇಳಿ ನಾವು ಹೇಳಬಹುದು ವಾಟ್ ಯು ಕ್ಯಾನ್ ರೈಟ್ ಏನೋ A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಬಟ್ C1/C2 ಕೂಡ ನಾಟ್ ಈಕ್ವಲ್ ಇರೋದು ಬಟ್ ದಿಸ್ ಇಸ್ ಎನಫ್ ಇಟ್ ಸಾಕ್ ನಮಗೆ ದ ಗಿವನ್ ಪೇರ್ ಆಫ್ ಲೈನಿಯರ್ ಈಕ್ವೇಶನ್ಸ್ ಹ್ಯಾವ್ ಎ ಯೂನಿಕ್ ಸೊಲ್ಯೂಷನ್ ಓಕೆ ಯುನಿಕ್ ಸೊಲ್ಯೂಷನ್ ಓದ್ತಾನೆ ನಾಟ್ ಈಕ್ವಲ್ ಟು ಇದ್ಮೇಲೆ ಯುನಿಕ್ ಸೊಲ್ಯೂಷನ್ ಒಂದೇ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ ದೇರ್ ಫೋರ್ ವಾಟ್ ಯು ಕ್ಯಾನ್ ರೈಟ್ ಇಟ್ ಈಸ್ ಕನ್ಸಿಸ್ಟೆಂಟ್ ಯುನಿಕ್ ಸೊಲ್ಯೂಷನ್ ಬಂದಿದೆ ಅಂತ ತಕ್ಷಣ ಅದರ ಅರ್ಥ ಏನು ಇಟ್ ಈಸ್ ಕನ್ಸಿಸ್ಟೆಂಟ್ ಅಂತಂದೇಳಿ ಹೇಳ್ಬೋದು ನಾವು ಗೊತ್ತಾಯ್ತಲ್ಲ ಮಕ್ಕಳು ಅಕಾರ್ಡಿಂಗ್ ಟು ದಿಸ್ ಟೇಬಲ್ ಇವಾಗ ನಾಟ್ ಈಕ್ವಲ್ ಟು ಅಂತ ಬಂದ ಮೇಲೆ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ ಬರುತ್ತೆ ಸೊಲ್ಯೂಷನ್ ಇತ್ತು ಕನ್ಸಿಸ್ಟೆಂಟ್ ಇಲ್ಲಿ ಸೊಲ್ಯೂಷನ್ಸ್ ಇದಾವೆ ಇದು ಕನ್ಸಿಸ್ಟೆಂಟ್ ಬಟ್ ದಿಸ್ ಒನ್ ಇಸ್ ನಾಟ್ ಕನ್ಸಿಸ್ಟೆಂಟ್ ದಿಸ್ ಇಸ್ ಇನ್ಕನ್ಸಿಸ್ಟೆಂಟ್ ಗೊತ್ತಾಯ್ತಲ್ಲ ಮಕ್ಕಳೇ ಓಕೆ ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಪ್ರಾಬ್ಲಮ್ ವಾಟ್ಸ್ ದ ಸೆಕೆಂಡ್ ಪ್ರಾಬ್ಲಮ್ ಸೇಸ್ ದ ಸೆಕೆಂಡ್ ಪ್ರಾಬ್ಲಮ್ ಈಸ್ 2x-3y ಇಸ್ ಈಕ್ವಲ್ ಟು 8 4x-6y ಇಸ್ ಈಕ್ವಲ್ ಟು 9 ಓಕೆ ಸೆಕೆಂಡ್ ಪ್ರಾಬ್ಲಮ್ ಆಲ್ ರೈಟ್ ದ ಕ್ವಶನ್ 2x-3y-8 is equal to 0. Okay. Is equal to 8, you know. And then 5x minus 3y. This one is the second question, you know. 4x minus 6y is equal to 9. 4x minus 6y is equal to 9. Okay. This one. This is the question. ಓಕೆ ಐಲ್ ರೈಟ್ ದ ಸೊಲ್ಯೂಷನ್ ಸೊಲ್ಯೂಷನ್ ಅಲ್ಲಿ ಬರೆಯಬೇಕಾದಾಗ 8 ಅನ್ನ ಲೆಫ್ಟ್ ಸೈಡ್ ತಗೊಂಡ್ಬಿಡಿ 2x-3y-8 ಈಸ್ ಈಕ್ವಲ್ ಟು 0 ದಿಸ್ ಈಸ್ ಈಕ್ವೇಶನ್ ನಂಬರ್ 1 4x-6y-9 ಈಸ್ ಈಕ್ವಲ್ ಟು 0 ದಿಸ್ ಈಸ್ ಈಕ್ವೇಶನ್ ನಂಬರ್ 2 ದ ಸೇಮ್ ಮೆಥಡ್ ಯು ಹ್ಯಾವ್ ಟು ಫಾಲೋ ಕಂಪೇರಿಂಗ್ ಈಕ್ವೇಶನ್ಸ್ 1 and 2 with a1x plus b1y plus c1 is equal to 0 and a2x plus b2y plus c2 is equal to 0 okay I'll write like this 2x-3y-8 is equal to 0 and then 4x-6y-9 is equal to 0 a1x plus b1y plus c1 is equal to 0 a2x plus b2y plus c2 is equal to 0 in place of a1 what is there 2 in place of b1 what is there -3 in place of cn -8 in place of a2 4 in place of b2 -6 in place of c2 -9 okay now ratios number find out madkoltavona a1/a2 2/4 b1/b2 okay you can write like this 2 ones are 2 2s it will become 1/2 b1/b2 -3/-6 -- get cancelled 3 ones are 3 2s are 1/2 C1/C2 -8/-9 -- get cancelled you will get 8/9 only okay now here a1/a2 is equal to b1/b2 but not equal to c1/c2 okay according to this table ee table prakara we will get parallel lines that means no solution that's why it is inconsistent okay the given pair of
linear equations have no solutions, therefore it is inconsistent. Okay, it is inconsistent. If it is no solution, you will get it inconsistent. Okay, I think students, you have understood these two problems. In the next class, we are going to solve the third main problems. Okay, thank you.